ಮುಂದಿನ ಕಾಲರ್ ಇದ್ದಾರೆ ಸರ್, ಜಯಲಕ್ಷ್ಮಿ ಅಂತ ಬೆಂಗಳೂರಿನಿಂದ. ನಮಸ್ಕಾರ ಜಯಲಕ್ಷ್ಮಿ ಅವರೇ. ನಮಸ್ಕಾರ ಸರ್. ನಮಸ್ತೆ ಅಮ್ಮ. ಏನನ್ಸುತ್ತೆ, ಯಾರು ಸಂತ್ರಸ್ತರು ಅನ್ಸುತ್ತೆ ಈ ಪ್ರಕರಣದಲ್ಲಿ, ಮಾತನಾಡಿ ಸರ್. ಇಷ್ಟೊತ್ತಿಗೆ ಯಾರಾದ್ರೂ ಬಡವ್ರ ಬಗ್ರು ಈ ತರ ಮಾಡಿದ್ರೆ ಬಿಡ್ತಾ ಇದ್ರ ಸರ್? ಅವ್ರನ್ನಾಗಿರೋದ್ಕಿಂತ ಬಿಟ್ಟಿದ್ದಾರೆ, ಅರೆಸ್ಟ್ ಮಾಡ್ದಲೇನೆ. ಏನನ್ಸುತ್ತೆ ಈ ಪ್ರಕರಣ ಎಲ್ಲ ಹೊರಗೆ ಬಂದಾಗ? ನೀವು ಬೆಂಗಳೂರವರು ಅಂತ ಕೇಳ್ಪಟ್ವಿ, ಬಟ್ ನಿಮ್ಮ ಮಾತನ್ನು ನೋಡಿದಾಗ ನಮ್ಗೆ ಹಾಸನದ ದಾಟಿ ಅಥವಾ ಆ ಭಾಗದ ಒಂದು ಶೈಲಿ ಇದೆ ಅಂತ. ನೀವು ಹಾಸನ ಭಾಗದವ್ರೇನ? ಬೇಸಿಕ್ ಕುಣಿಗಲ್ ಸರ್ ನಮ್ದು. ಕುಣಿಗಲ್ ಅವರು ಹೇಳಿ ಹೇಳಿ ಜಯಲಕ್ಷ್ಮಿ ಹೇಳಿ. ಅದೇ ಸರ್, ಇಷ್ಟೊತ್ತಿಗೆ ಬಡವ್ರ ಬಗ್ರದಾಗಿದ್ರೆ ಇಷ್ಟೊತ್ತಿಗೆ ಬಿಡ್ತಾ ಇದ್ರ ಸರ್? ಹೆಣ್ಮಕ್ಳಿಗೆ ರಕ್ಷಣೆ ಎಲ್ಲಿದೆ ಸರ್ ಇವಾಗ? ಅವ್ರನ್ನ ಇನ್ನೂ ಬಿಟ್ಟಿದಾರಲ್ಲ ಸರ್. ಸರಿ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ವಿಶ್ವ ಇದ್ದಾರೆ. ನಮಸ್ಕಾರ ವಿಶ್ವ ಅವರೇ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಹೇಳಿ ವಿಶ್ವ ಅವರೇ. ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಂತ ಭಾವಿಸ್ತೀವಿ. ಏನನ್ಸ, ಸಂತ್ರಸ್ತರು ಯಾರು ಈ ಪ್ರಕರಣದಲ್ಲಿ, ಈ ಕೇಸ್ನಲ್ಲಿ? ಸರ್ ಈಗ ಬಲಿಯಾಗಿರೋ ಸಂತ್ರಸ್ತೆಯವರೇ ಅವರೇ ಅಮಾಯಕ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ ಸರ್. ಅದನ್ನ ತೀರ್ಮಾನ ನ್ಯಾಯಾಲಯ ಮಾಡುತ್ತೆ. ಆದ್ರೆ ಅವ್ರಿಗೆ ನ್ಯಾಯಾಲಯದ ತೀರ್ಪು ಸಿಗ್ಬೇಕು ಅಂತೇಳಿ ನಾನು ಭಾವಿಸ್ತೀನಿ ಸರ್. ಹೇಳಿ ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ ಮಾತನಾಡಿ. ಹೇಳಿ ಹೇಳಿ ವಿಶ್ವ ಅವರೇ, ಏನ್ ಹೇಳ್ಬೇಕು ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್. ಹೇಳಿ ಹೇಳಿ. ಅದೇ ಸರ್, ಇವ್ರ ಪ್ರಜ್ವಲ್ ರೇವಣ್ಣವರು ಇವರೆಲ್ಲ ಮೇಲ್ನಡೆ ರಾಜಕಾರಣಿಗಳಂತೇಳಿ ಇವರೆಲ್ಲ ಹೊರಗಡೆ ಕುತ್ಕೊಳ್ಳಕ್ಕೆ ಸುರಕ್ಷಿತವಾಗಿ ಜಾಗ ಮಾಡಿಕೊಟ್ಟಿದ್ದಾರೆ. ಅಮಾಯಕರಾಗಿದ್ರೆ ಇವರೆಲ್ಲ ಅವ್ರಿಗೆ ಬಿಡ್ತಾ ಇದ್ರ, ಅವಕಾಶ ಕೊಡ್ತಾ ಇದ್ರ. ಅಮಾಯಕರಾಗಿದ್ರೆ ಅವ್ರನ್ನ ಇನ್ಯಾವ ಪರಿಸ್ಥಿತಿಯಲ್ಲಿ ಇಡ್ತಾ ಇದ್ರು ಹೇಳಿ ಹೇಳಿ ಮಾತಾಡಿ ವಿಶ್ವ ಅವರೇ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ, ಮಾತಾಡಿ ವಿಶ್ವ ಅವರೇ ಮಾತಾಡಿ. ಹಾ ಸರ್, ಬೇರೆ ಯಾರಾದ್ರೂ ಜನಸಾಮಾನ್ಯರು ಈ ಕೆಲಸ ಮಾಡ್ತಾ ಇದ್ರೆ ಇವ್ರನ್ನ ನೋಡೋ ರೀತಿ ಹೆಂಗಿರ್ತಿತ್ತು, ಬಟ್ ಇವ್ರನ್ನ ಅವರು ಸಾಮಾನ್ಯವಾಗಿ ಹಿಂಗೆ ಬದುಕಕ್ಕೆ, ಇವರ ಸಾರ್ವಜನಿಕ ಬದುಕಲ್ಲಿ ಹಿಂಗೆ ಬಿಡ್ತಾ ಇದ್ರ, ಒಂದು ಕ್ಷಣನು ಬಿಡ್ಲಾರ್ದಂಗೆ ಅವ್ರನ್ನ ಬೇರೆ ಏನಾದ್ರು ವ್ಯವಸ್ಥಿತವಾಗಿ ರೂಪುರೇಷೆಗಳನ್ನ ರೂಪಿಸಿ ಅವ್ರನ್ನ ಏನಾದ್ರೂ ಒಂದು ದಾರಿಲಿ ಮಾಡಿಬಿಟ್ಟಿರೋರು. ಬಟ್ ಇವ್ರ ರಾಜಕಾರಣಿಗೆ ಒಂದು ನ್ಯಾಯ, ಸಾರ್ವಜನಿಕರಿಗೆ ಒಂದು ನ್ಯಾಯ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ರೈಟ್ ರೈಟ್, ಥ್ಯಾಂಕ್ ಯು ವಿಶ್ವ ಮಾತನಾಡಿದ್ದಕ್ಕಾಗಿ. ಸರ್ ಅವ್ರು ಹೇಳಿದ ಮಾತಲ್ಲಿ ನೋಡಿ, ಈಗ ರೇಪ್ ಕೇಸ್ ಅಕ್ಯೂಸ್ಡ್ ಅಂತ ಒಂದು ಒಂದು ಹಣೆಪಟ್ಟಿ ಕಟ್ಬಿಟ್ರೆ ಅಥವಾ ಊರಿಗೆ ಹೋಗೋದು ಕಷ್ಟ. ಊರಲ್ಲಿ ಪ್ರತಿ ದಿನ ಪ್ರತಿ ಜನ ಮುಖಮುಖ ನೋಡಿದೆ, ಇವನೇ ರೇಪ್ ಮಾಡಿದವನು, ಇವನೇ ರೇಪ್, ಒಂದು ಒಂದು ಬ್ಯಾಡ್ ನೇಮ್ ಅಥವಾ ಒಂದು ಕಪ್ಪು ಚುಕ್ಕೆ ಆ ರೇಪ್ ಕೇಸ್ ಅಕ್ಯೂಸ್ಡ್ ಅನ್ನುವಂಥ ಪದಾನೇ. ಇವ್ರು ರೇಪ್ ಕೇಸ್ ಇದ್ದೂ ರಾಜಾರೋಷವಾಗಿ ಓಡಾಡಿಕೊಂಡು ನಮ್ದೇನೂ ತಪ್ಪ ಇಲ್ಲ, ಇದು ಷಡ್ಯಂತ್ರ, ಮತ್ತೊಂದು ಮಗದೊಂದು ಇವತ್ತೂ ಕೂಡ ಹೇಳ್ತಿದ್ದಾರೆ ನಮ್ಮ ಕುಟುಂಬದ ಮೇಲಾಗಿರೋ ಷಡ್ಯಂತ್ರ ಅಂತ. ರೇಪ್ ಕೇಸ್ ಅಕ್ಯೂಸ್ಡ್ ಅನ್ನೋ ಪದಕ್ಕೆ ಅಥವಾ ರೇಪ್ ಅನ್ನುವಂತಹ ಒಂದು ಸೀರಿಯಸ್ ಅಫೆನ್ಸ್ಗೆ ಇವರು, ಅವ್ರಿಗೆ ಯಾವ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇದ್ದವನಿಗೆ ರೇಪ್ ಕೇಸು, ಮರ್ಡರ್ ಕೇಸು, ಅತ್ಯಾಚಾರ ಕೇಸು, ನೀವೇನು ಹೇಳ್ತೀರಿ ಅದೆಲ್ಲ ಎಲ್ಲ ಬಿಟ್ಟವನು ಊರಿಗೆ ದೊಡ್ಡವನು ಅಂತ. ನಾಳೆ ಕೂತ್ಕೊಂಡು ನಿಂತ್ಕೊಂಡು ಹೇಳ್ಬೋದು, ನನ್ನ ಮಗ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ, ಕ್ಷಮಿಸಿ, ಸರಿದಾರಿಗೆ ಬರ್ತಾನೆ, ದಾರಿಗೆ ಬರ್ತಾನೆ, ನಾನು ತರ್ತೀನಿ, ನನಗೆ ಜವಾಬ್ದಾರಿ ಕೊಡಿ ಅಂತ ಕೇಳ್ಬೋದು. ಅವನು ಇನ್ನು ಸ್ವಲ್ಪ ದಾರಿ ತಪ್ಪಿ ಇನ್ನೊಂದು ಕೇಸ್ ಆಗಿಬಿಟ್ರೆ ಅವನು ಯಾವನು ಅಂತಲೂ ಕೇಳ್ಬೋದು. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಅವನು ನನಗೆ ಸಂಬಂಧ ಅಂತಲೂ ಹೇಳ್ಬೋದು. ಷಡ್ಯಂತ್ರ ಅಂತ ಹೇಳೋದಕ್ಕೆ ನಾನು ನಿನ್ನೆ ಹೇಳಿದೆ, ಇವರಿಗೆ ಷಡ್ಯಂತ್ರದ ಅಗತ್ಯ ಇಲ್ಲ. ಈಗ ಪಾಪದ ಕೊಡ ತುಂಬಿ ತುಳುಕಿ ಆಗಿದೆ. ತುಳುಕಿದ ಯಾವುದ್ರಿಂದ? ಪಾಪದ ಕೊಡ ತುಂಬಿದ್ದು ಯಾವುದ್ರಿಂದ? ಹೆಣ್ಣು ಮಕ್ಕಳ ಕಣ್ಣೀರಿಂದ. ಆ ಕೊಡ ಏನಾದರೂ ಭ್ರಷ್ಟಾಚಾರದಿಂದನೋ, ಅಲ್ಲ ಸಾವಿರಗಟ್ಟಲೆ ಆಸ್ತಿ ಇದೆ ಅಲ್ವಾ, ಎಕರೆಗಟ್ಟಲೆ ಆಸ್ತಿ ಯಾರ್ಯಾರ್ದು ಹೊಡೆದಿದ್ದೋ ಅದು ಬಿಟ್ಬಿಡಿ, ಭ್ರಷ್ಟಾಚಾರದ ದುಡ್ಡಿಂದ ತುಳುಕಿದ್ರೂ ತೊಂದರೆ ಇಲ್ಲ, ಮಾಡಬಾರದ ಅನಾಚಾರಗಳು ಮಾಡಿದ್ರೂ ತೊಂದರೆ ಇಲ್ಲ. ಬಟ್ ಈ ಕೊಡ ತುಂಬಿರುವುದಲ್ಲ, ಈ ಪಾಪದ ಕೊಡ ತುಂಬಿರುವುದಲ್ಲ ಅಲ್ವಾ. ಇದು ಹಾಸನ ಹೊಳೆನರಸಿಂಹಪುರ ಬೆಂಗಳೂರಿನ ಹುಡುಗಿಯರ ತಾಯಿಯರ ಹೆಂಗಸ್ರ ಕಣ್ಣೀರಿನ ಒಂದೊಂದು ಡ್ರಾಪ್ಸ್ ವರ್ಷಾನುಗಟ್ಟಲೆ ಕಲೆಕ್ಟ್ ಆಗಿ ಈಗ ಕೊಡ ತುಂಬಿ ತುಳುಕ್ತಾ ಇರೋದು. ಐ ಡೋಂಟ್ ಥಿಂಕ್ ಸೊ. ಇದಕ್ಕೆ ಎಕ್ಸ್ಕ್ಯೂಸ್ ಇವರಿಗೆ ಸಿಗುತ್ತೆ ಅಂತಲೂ ನನಗೆ ಅನಿಸಲ್ಲ. ಇವರು ಲಾದಲ್ಲೇನೋ ಮಾಡೋಕೆ ಎಕ್ಸ್ಕ್ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಜನತೆ ಇವರನ್ನು ಶ್ರಮಿಸುತ್ತೆ, ದೇವರು ಇವರನ್ನು ಶ್ರಮಿಸುತ್ತೆ. ಐ ಡೋಂಟ್ ಥಿಂಕ್ ಸೊ. ಸರ್, ಒಂದು ಹೆಣ್ಣಿನ ನೋವು, ಹೆಣ್ಣಿನ ಕಷ್ಟ ಹೆಣ್ಣಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಅದು ಎಂಥದ್ದೇ ಕ್ರೂರಿಗಳಿದ್ರು ಅವರ ಮನೆಯವರು ಅಥವಾ ಮನೆ ಹೆಂಗಸರು ಸ್ವಲ್ಪ ಸಾಫ್ಟು ಮಾಡಬಾರ್ದಿತ್ತು, ಇವ್ರನ್ನ ಹಿಡಿಯೋಕ್ಕಾಗಲ್ಲ, ಕೆಲವರು ಗಂಡಸರು ಇವ್ರ ಕೈಯಲ್ಲಿರಲ್ಲ ಅಥವಾ ಇವ್ರು ಹೇಳಿದ್ದನ್ನು ಕೇಳಲ್ಲ ಅನ್ನೋ ರೀತಿಯ ಹೆಂಗಸರು ಅಥವಾ ಅವ್ರನ್ನ ಕ್ಷಮೆಯ ಧರಿತ್ರಿ ಅಂತಲೇ ಹೆಣ್ಣುಮಕ್ಕಳನ್ನು ಕರೆಯೋದು.
ಆದರೆ ಈ ಕುಟುಂಬದಲ್ಲಿ ಒಬ್ಬರು ಹೆಣ್ಣು, ಅವರು ಹೊರಗಡೆನೂ ಬಂದಿಲ್ಲ, ತಮ್ಮ ಗಂಡನನ್ನು ಮಾತಾಡ್ಸೋಕ್ಕೂ ಹೊರಗಡೆ ಬಂದಿಲ್ಲ, ಸಂತ್ರಸ್ತೆಯರ ವಿಚಾರದಲ್ಲೂ ಅವರು ತಲೆ ಕೆಡಿಸ್ಕೊಂಡು. ವಾಟ್ ಯು ಹೌ ಯು ಟ್ರೀಟರ್ ಆಸ್ ಹೆಣ್ಣು, ನೀವು ಯಾವ ರೀತಿಯಾಗಿ ಅವರನ್ನು ರಾಕ್ಷಸಿ ಅಂತ ಕರೀಬೋದು. ಹೆಣ್ಣು ಅಂತ ಕರೆಯೋದಕ್ಕಿಂತ ಸ್ತ್ರೀ ಅಂತ ಕರೆಯೋದಕ್ಕಿಂತ ಆ ಭವಾನಿ ರೇವಣ್ಣನವರನ್ನು ಐ ಲವ್ ಟು ಅಡ್ರೆಸ್ಸರ್ ರಾಕ್ಷಸಿ ಅಂತ. ಏನಕ್ಕೆ ಅಂದರೆ ನಾನು ಒಂದು ವಿಡಿಯೋ ನೋಡಿದ್ದೀನಿ, ವೈರಲ್ ಆದ ವಿಡಿಯೋ ನೋಡಿದ್ದೀನಿ, ನಮ್ಮಲ್ಲೂ ಟಿ ವಿಲ್ಲೂ ಹೋಗಿತ್ತು, ನಾವು ಪ್ರಚಾರ ಮಾಡಿದ್ವಿ. ಒಬ್ಬ ಬಡ ಜನಸಾಮಾನ್ಯ ಗಾಡೀಲಿ ಏನೋ ಅಪ್ಪಿತಪ್ಪಿ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅದು ಎದುರುಗಡೆ ಬರ್ತಾನೆ, ಆ ರಾಕ್ಷಸಿ ಮಾತಾಡಿದ್ದ ಪ್ರತಿ ಮಾತನ್ನು ನಾವು ಕೇಳಿಸ್ಕೊಂಡಿದ್ವಿ. ಎಲ್ಲಿವರೆಗೆ ಅಂದರೆ ಏಯ್ ಸುಟ್ಟಾಕ್ರೋ ಅಂತ ಹೇಳೋವರೆಗೆ, ಎಲ್ಲಿವರೆಗೆ ಅಂದರೆ ನಿನಗೆ ಸಾಯ್ಲಿಕ್ಕೆ ನನ್ನ ಗಾಡಿ ಬೇಕಿತ್ತ, ಒಂದೂವರೆ ಕೋಟಿ ಕಾರ್ ಬೇಕಿತ್ತ, ಅದು ಕಾರಿದ್ದು ಸ್ಟೋರಿ ಎಲ್ಲ ಮುಂದೆ ಬರುತ್ತೆ ಬಿಡಿ, ದಟ್ ಈಸ್ ಡಿಫ್ರೆಂಟ್. ಬಟ್ ನೀವು ಅವಳನ್ನು ಹೆಣ್ಣು ಅಂತ ಕರಿಬೇಡಿ, ಹೆಣ್ಣು ಕುಲಕ್ಕೆ ಅಪಚಾರ, ಶ್ರೀಕುಲಕ್ಕೆ ಭವಾನಿ ರೇವಣ್ಣನವರು ಒಂದು ಅಪಚಾರ, ಶ್ರೀಕುಲಕ್ಕೆ ರೇವಣ್ಣನವರ ಹೆಂಡತಿ ಭವಾನಿ ರೇವಣ್ಣನವರು, ಶ್ರೀಯುತ ದೇವೇಗೌಡರ ಸೊಸೆ ಭವಾನಿ ರೇವಣ್ಣನವರು, ಶ್ರೀಯುತ ಕುಮಾರಸ್ವಾಮಿಯವರ ಅತ್ತಿಗೆ ಭವಾನಿ ರೇವಣ್ಣನವರು, ಕಂಟಕ, ಕಳಂಕ, ಕಲ್ಮಶ, ದೇರ್ ಇಸ್ ನೋ ಡೌಟ್. ಹೆಣ್ಣು ಸರಿಯಾಗಿದ್ದಿದ್ರೆ ಮನೆಯಲ್ಲಿ ಗಂಡನು ಸರಿಯಾಗ್ತಾ ಇರ್ತಾ ಇದ್ದ, ಮಗನು ಸರಿಯಾಗ್ತಾ ಇದ್ದ. ಆ ಸ್ಟೋರಿ ಮುಂದೊಂದು ದಿನ ಹೇಳ್ತೀನಿ. ಇದು ದಾರಿ ತಪ್ಪಿದ ಮಕ್ಕಳು ಮಾತ್ರ ಅಲ್ಲ, ನಾವೀಗೇನು ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ, ದಾರಿ ತಪ್ಪಿದ ಮಕ್ಕಳು ಇದು ದಾರಿ. ಕುಮಾರಸ್ವಾಮಿ ಹೇಳ್ತಾರೆ ಎಲ್ಲ ಹೆಂಗಸರು ದಾರಿ ತಪ್ಪಿಬಿಟ್ರು, 2,000 ರೂಪಾಯಿ ತಗೊಂಡ್ರು ಅಂತ. ಮುಂದೆ ತೋರಿಸುವ ಇದು ದಾರಿ ತಪ್ಪಿದ ಮಕ್ಕಳು ಮಾತ್ರ ಅಲ್ಲ, ದಾರಿ ತಪ್ಪಿದ ಕುಟುಂಬ.